ಎರಡು ಎಕರೆ ಭೂಮಿ ಇದ್ದವ ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದು ಅಂದರೆ ತಾ ಎರಡು ಎಕರೆಯಲ್ಲಿ ವರ್ಷಿಗೆ ಏನೂ ಖರ್ಚಿಲ್ಲದೆ 8 ಲಕ್ಷ ತೆಗಿಬೇಕು. ಈಗ ನೀವು ಕಣ್ಣು ಕಾಳುತ್ತೆ ಗಾದಿ ಮೇಲೆ ಕೂತೀರಿ ಹೋದ್ರಿ, ಈ ಗಾದಿ ಎಲ್ಲಿದ್ದೀರಿ? ನಿಂಬಲ್ಲಿ ಸುಡ್ತೀರಿ ಕಬ್ಬು ಬೆಳೆದವ್ರು ಅಣ್ಣರು ಕಬ್ಬೆಲ್ಲಿ ಸುಡ್ತೀರಿಲ್ರಿ? ಕಬ್ಬ ಕಡದ ಮೇಲೆ ಸುಡ್ತೀರಲ್ಲ. ನಾನು ಬಲ್ಲಿ ನೋಡಿ, ಇದು ಗೊಬ್ಬರ ಇದು ಇನ್ನೊಂದು ಆರು ತಿಂಗಳು ಬಿಟ್ಟು ಮಾಡ್ರಿ, ಇದ್ರದ ಅಪ್ಪನ ಸರ್ ಕೂತೀರಿ ಅಲ್ಲ ಹೋಗಿ. ಈಗ ಸೀಸನ್ ದಾಗ ನಾ 20,000 ರೂಪಾಯಿ ದಿನಕ್ಕೆ ಬಿಟ್ಕೊಂಡು ಇದು ಮಾಹಿತಿ ಮಾತ್ರ. ಹೊಲ ಸಾಕಷ್ಟು ಬಂದಿದ್ದ ಹೊಲ ಅದ ಹೊಲ ಏನ್ 100 ಎಕರೆ ತೋನ್ ಚೆಕ್ರೆ ಅದ ನನಗ್ ಹೆಂಗ ಅಂದ್ರೆ ಈ 2 ಎಕರೆ ಒಂದು ಮಾಡಲ್ ಮಾಡ್ಕೊಂಡು 2 ಎಕರೆ ಭೂಮಿ ಇದ್ದವ ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ದು ಅಂದ್ರೆ ತಾ 2 ಎಕರೆಯಲ್ಲಿ ವರ್ಷಿಗೆ ಏನೂ ಖರ್ಚಿಲ್ಲದೆ 8 ಲಕ್ಷ ತೆಗಿಬೇಕು. ಮಾಡ್ರಂತ ಹೇಳಲ್ಲ ಅವ್ರು ಕರ್ಸ್ಯಾರ ಅದಕ್ಕ ಮಾಡ್ತೇವ ಸರ್. ನಿಮ್ಮ ಯಾಕೆ 8 ಲಕ್ಷ ತೆಗಿಬೇಕು? ಹೆಂಗ 8 ಲಕ್ಷ ತೆಗಿಬಹುದು? ಇದ್ರಾಗ 1600 ಗಿಡ ಎಷ್ಟ್ರಿ? 1600 ಗಿಡ. ಹಾ, 1600 ಗಿಡ. ನಾ ಭಾಳ ಸ್ಪೀಡ್ ಹೋಗ್ಲಕತ್ತೀನಿ, ಯಾಕಂದ್ರೆ ಟೈಮ್ ನಿಮ್ಗೆ ಭಾಳ ಕಮ್ಮಿ. 1600 ಗಿಡ ಅವ. 1600 ಗಿಡ ಒಂದು ಗಿಡಕ್ಕೆ 500 ರೂಪಾಯಿ ಹಿಡಿದೇನೆ ಎಷ್ಟ್ರಿ? 500 ರೂಪಾಯಿ ಕೊಡ್ಲಿ ಹೋದ್ರಿ. ಈಗ ನಿಮ್ಗೆ ಅಲ್ಲಿ ನಾ ಮುಂಜಾನೆ 6 ರಿಂದ 12 ತನ ಮಾವಿನಕಾಯಿ ಕಡ್ದೀನಿ ನೋಡ್ರಿ, ಅಲ್ಲಿ ಕ್ಯಾನ್ ತುಂಬಿಟ್ಟಿನಿ. ಒಂದು 25 ಕಿಲೋ ಕ್ಯಾನ್ ಹಾಕ್ತೀನಿ. ಎರಡು ಕ್ಯಾನ್ ಮಾಡ್ತಾವ ಅಂದ್ರೆ 50 ಕಿಲೋ ಐತ್ರಿ. 50 ಕಿಲೋ ಕಾಯಿ 150 ರೂಪಾಯಿ ಮಾರ್ತೇನೆ. ಏಟಾಯ್ತು ರೀ ಲೆಕ್ಕ ಮಾಡ್ರಿ ಒಂದು ಗಿಡಕ್ಕೆ. ಮೇಡಮ್ ಇದು ಮೊಬೈಲ್ ಬಟನ್ ನೋಡ್ರಿ, 50 ಕಿಲೋಕ್ಕೆ 150 ಯಾವ್ದಾರ ಒಂದು ಹಿಸಾಬ್ ಬೇಕಿಲ್ಲ. ಏಟೈತೆ ನೋಡ್ರಿ ಅದು ಹೇಳ್ರಿ. 50 ಕಿಲೋಕ್ಕೆ 150 ರೂಪಾಯಿ ಅಂದ್ರೆ ಏಟೈತ್ ರೀ? ಕ್ಯಾನ್ಗಳು ತುಂಬಿಟ್ಟಿ ನಾನೇ ಇರ್ತೀನಿ ಮುಂಜಾನೆ. ಒಂದ್ ಗಿಡ 500 ಕೊಡ್ತಾವ, ಒಂದ್ ಗಿಡ 200 ಕೊಡ್ತಾವ, ಒಂದ್ ಗಿಡ 1000 ಕೊಡ್ತಾವ, ಒಂದ್ 3000 ಕೊಡ್ತಾವ ಹೌದ್ರಿ. ಸೊ ಈ ರೀತಿ ನೀವು ಲೆಕ್ಕ ಮಾಡಿದ್ರೆ 2 ಎಕರೆದಾಗ ಎಷ್ಟು ಬರ್ಬೇಕು? ಸೊ ಇದೇನು ನೀವು ಕಥೆ ಎಲ್ಲ ಏನಿಲ್ಲ, ಪುರಾಣ ಅಲ್ಲ, ಇದ್ದಿದ್ದು ಹಕ್ಕಿಕತ್. ನೀವು ಆ ಗಿಡಗಳು ಹೋಗಿ ಕೂತಿದ್ದು ಹೌದ್ರಿ. ನಿಮ್ಮಿಂದ ಮಾವಿನಕಾಯಿ ಅದು 40 ರೂಪಾಯಿ ಮಾರು, ನೀನು ನಿಂದಿದ್ದಿದೆ ಹೇಳ್ತ್ರಿ. ಸೊ ಅದಕ್ಕಾಗಿ ನೀವು ಯಾವ ರೀತಿ ಮಾಡ್ತೀನಿ ಅದು ಅದೇ ಹೇಳ್ತೀನಿ. ಭೂಮಿ ತಾಯಿ ನೀ ಭೂಮಿಗೆ ಏನು ಮಾಡ್ತೀನಿ? ಈಗ ನೋಡ್ರಿ ನನಗೆ ಈಗ ಇದು ಈಗ ನೀವು ಕಣ್ಣು ಕಾಳುತ್ತೆ ಗಾದಿ ಮೇಲೆ ಕೂತೀರಿ ಹೋದ್ರಿ, ಈ ಗಾದಿ ಎಲ್ಲಿದ್ದು? ನಿಂಬಲ್ಲಿ ಸುಡ್ತೀರಿ ಕಬ್ಬು ಬೆಳೆದವ್ರು ಅಣ್ಣರು ಕಬ್ಬು ಬೆಳೆ ಸುಡ್ತೀರಿಲ್ರಿ? ಕಬ್ಬ ಕಡದ ಮೇಲೆ ಸುಡ್ತೀರಲ್ಲ. ನಾನು ಬಲ್ಲಿ ನೋಡಿರಿ, ಇದು ಗೊಬ್ಬರ ಇದು ಇನ್ನೊಂದು 6 ತಿಂಗಳು ಬಿಟ್ಟು ಮಾಡಿ ಇದ್ರದ್ದು 50 ಸರ್.